महंत महाविद्यालय आईक्यू एसी चर्चाकूट विभाग राज्यशास्त्र विभाग संयुक्त आश्रय मानव समानतेयल्लि नन्न कर्तव्यद कुरितु उपन्यास कार्यक्रम आयोजिसलागित्तु। कार्यक्रम के मुख्य अतिथिगळागि आगमिसिद धारवाड़द साधना महिला मक्कळ कल्याण समाजद मुख्य कार्यनिर्वहणाधिकारिगळाद डॉक्टर इस्बेला जाबियर अवरु विद्यार्थिगळु मोदलु तम्मन्न समाज गुरुतिसुव केलसवन्न कैगोळ्ळि सार्थक बदुकन्न बदुकि गट्टितनदिंद भविष्यवन्न रूपिसिकोळ्ळि मानवीय मौल्यगळन्न अळवडिसिकोंडु ಮನುಷ್ಯರಾಗಿ ಬದುಕಲು ಪ್ರಯತ್ನಿಸಿ ತಂದೆ ತಾಯಿ ಹಾಗೂ ಗುರುಗಳನ್ನು ಗೌರವಿಸುವುದರ ಮೂಲಕ ಮಾನವ ಸಮಾನತೆಯನ್ನು ಕಾಪಾಡಿ ಮಾನವರಾಗಿ ವಿಶ್ವ ಮಾನವರಾಗಿ ಬೆಳೆಯಲು ಪ್ರಯತ್ನಿಸಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಿ ಓದಿನ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೇಶಕ್ಕಾಗಿ ತಮ್ಮನ್ನು ಸಮರ್ಪಿಸುವ ಕೆಲಸವಾಗಲಿ ನಿರಂತರ ಸಾಧನೆ ತಮ್ಮದಾಗಲಿ ವಿದ್ಯಾರ್ಥಿ ಜೀವನ ಅಮೂಲ್ಯವಾದದ್ದು ಅದರ ಸದುಪಯೋಗವನ್ನು ಪಡೆದುಕೊಂಡು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು। ಕಾರ್ಯಕ್ರಮದಲ್ಲಿ ಡಿಸೆಂಬರ್ 10ರಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ನಿಮಿತ್ತವಾಗಿ ಆಯೋಜಿಸಿದ್ದ ಮಾನವ ಸಮಾನತೆಯಲ್ಲಿ ಅಂತರ ಮಹಾವಿದ್ಯಾಲಯದ ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದ ಕುಮಾರಿ ನೌರಿನ್ ಬಂಧನ್ ಅವರನ್ನ ಹಾಗೂ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು। ಅಧ್ಯಕ್ಷತೆಯನ್ನ ವಹಿಸಿದ್ದ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಶಾಂತಯ್ಯ ಕೆಎಸ್ ಅವರು ಮಾನವ ಸಮಾನತೆಯಲ್ಲಿ ವಿದ್ಯಾರ್ಥಿಗಳ ಕರ್ತವ್ಯದ ಕುರಿತು ಆಯೋಜಿಸಿದ್ದ ಕಾರ್ಯಕ್ರಮ ಸಾರ್ಥಕವಾದದ್ದು, ಓದು ಹಾಗೂ ಸಮಾಜ ಸೇವೆ ತಮ್ಮ ಬದುಕಿನ ಭಾಗವಾಗಲಿ, ಮಹಾವಿದ್ಯಾಲಯದ ವೇದಿಕೆಗಳು ತಮ್ಮ ವ್ಯಕ್ತಿತ್ವ ರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ, ಸಮಾಜಕ್ಕೆ ತಮ್ಮ ಕರ್ತವ್ಯ ಏನು ಎನ್ನುವುದರ ಕುರಿತು ಚಿಂತನೆ ಇರಲಿ ಎನ್ನುತ್ತಾ ಮಾನವರಾಗಿ ಬೆಳೆಯಲೆಂದರು। ಪರಮಾನವನಾಗು ವಿಶ್ವದಲ್ಲಿ ಒಂದಾಗು ವಿಶ್ವ ಸ್ವಾಗತಿಸಿದರು। ಇನ್ನು ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕಿ ಬಿಜಿ ರಘರೆಡ್ಡಿ ಅವರು ಸ್ವಾಗತಿಸಿದರು। ಕನ್ನಡ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಪುಷ್ಪಾ ಬಸನ್ಗೌಡರ್ ಅತಿಥಿಗಳನ್ನು ಪರಿಚಯಿಸಿದರು। ವೇದಿಕೆಯಲ್ಲಿ ಮಹಾವಿದ್ಯಾಲಯದ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ಎಂಬಿ ಅಳಗಬಾಡಿ, ಸಾಧನಾ ಸಂಸ್ಥೆ ಸಂಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಅಂಜಲಿನಾ ಗ್ರೇಗರಿ ಅವರು ಉಪಸ್ಥಿತರಿದ್ದರು। ಕುಮಾರಿ ಲಕ್ಷ್ಮೀ ಪಾಟೀಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು। ವಂದನಾರ್ಪಣೆಯನ್ನು ಕುಮಾರಿ ನಾಗಮ್ಮ ನರಿಯರವರು ನಡೆಸಿಕೊಟ್ಟರು। ಕಾರ್ಯಕ್ರಮದ
ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.